ಇದರಲ್ಲಿ ಆಶಿಕಾ ಅವರು ಹೀರೋಯಿನ್ ನಿಮಗೆ? ಆಶಿಕಾ, ಆಶಿಕಾ ಯಾರಿಗೂ ಹೀರೋಯಿನ್ ಅಲ್ಲ, ಅವರು ಒಂದು ಹೀರೋಯಿನ್, ಕಥೆಗೆ ಹೀರೋಯಿನ್ ಅವರು, ಕಥೆಗೆ ಕಥೆಗೆ ಅವರೊಂಥರ ನಾಯಕಿ. ಆದರೆ ಅವ್ರ ನಾಯಕಿ ಅಲ್ಲ, ಅವ್ರಿಗೊಂದು ಹೀರೋ ಪೇರು ಆ ಥರ ಇರೋಲ್ಲ. ಇಲ್ಲ, ಅದು ಬೇರೆ ಥರ ಬಿಡಿ ಪಾತ್ರ. ನಿಮ್ಗೆ ಯಾಕೆ ಈ ಥರದ ಕಥೆ ಮಾಡ್ಬೇಕು ಅನ್ನಿಸ್ತು? ಈ ಥರದ ಕಥೆ ನಾನು ಯಾವತ್ತೂ ಕೇಳಿಲ್ಲ. ಗುಡ್ ಕ್ವಶನ್ ಆ್ಯಕ್ಚುಲಿ, ಗುಡ್ ಕ್ವಶನ್ ಆ್ಯಕ್ಚುಲಿ. ಅಂದರೆ ನಾನು ಮೂಲತಃ ರಂಗಭೂಮಿಯಿಂದ ಬಂದಿದ್ದಲ್ಲ, ನಾನು ಅಲ್ಲಿ ತುಂಬ ನಾಟಕಗಳು ಡೈರೆಕ್ಷನ್ ಮಾಡಿದ್ದೀನಿ, ತುಂಬ ರಂಗ ಪ್ರಯೋಗಗಳು ಮಾಡಿದ್ದೀನಿ. ಅದರಲ್ಲೆಲ್ಲದೂ ನನ್ನ ಬರವಣಿಗೆ ಬೇರೆ ಥರನೇ ಇರ್ತಿತ್ತು ಯಾವಾಗಲೂ. ಅದನ್ನು ನೋಡಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ನಾಗಾಭರಣ ಅವರು, ಪ್ರಕಾಶ್ ಬಳವಾಡಿ ಅವರು, ಬಿ ಸುರೇಶ್ ಅವರು, ಪ್ರಕಾಶ್ ಬಳವಾಡಿ ಅವರು, ಆ್ಯಕ್ಚುಲಿ ಅವರೆಲ್ಲ ನಮಗೆ ಗುರುಗಳು, ಅವರು ನಮ್ಮ ಫ್ಯಾಕಲ್ಟಿ ಆಗಿದ್ದರು. ಅವಾಗ ಒಂದಷ್ಟು ನಮ್ಮ ರಂಗ ಪ್ರಯೋಗಗಳನ್ನ ನೋಡಿದಾಗ, ಇಲ್ಲ ಹುಡುಗನಲ್ಲಿ ಏನೋ ಬರವಣಿಗೆ ಇದೆ, ಸಿನಿಮಾಗೆ ಬಾ, ನಿನ್ನ ಬರೀ ನಿನ್ನ ಕಲೆ ಏನೋ ಆಗುತ್ತೆ, ನಿನ್ನಲೇನೊಂದು ಇದೆ ಪ್ರತಿಭೆ ಅಂತ. ಅಲ್ಲಿಂದ ಬಂದಾಗ ನಮ್ಮ ರಂಗಭೂಮಿಯಲ್ಲಿ ಇದ್ದಿದ್ದ ಭಾಷೆನೇ ಬೇರೆ ನಮ್ಮದು. ಇಲ್ಲಿ ಬಂದಾಗ ಬದಲಾಯಿತು. ಅಂದರೆ ಸಿನಿಮಾ ಅಂದರೆ ತಪ್ಪು ಅಂತಲ್ಲ, ಸಿನಿಮಾ ಸ್ಟೈಲ್ ಬೇರೆ, ಸಿನಿಮಾ ಶೈಲಿನೇ ಬೇರೆ, ರಂಗಭೂಮಿ ಆಡಿಯನ್ಸೇ ಬೇರೆ, ಈ ಆಡಿಯನ್ಸೇ ಬೇರೆ. ಇಲ್ಲಿ ಬರೆಯೋದಕ್ಕೆ ಶುರು ಆದಾಗ ಒಂದಷ್ಟು ಕಮರ್ಷಿಯಲ್ ಮಾಸ್ ಡೈಲಾಗ್ಸು, ಯಾಕಂದ್ರೆ ನನಗೆ ಸಿಕ್ಕಿದ್ದೆ ಬರೆಯೋದಕ್ಕೆ ಕೆಂಪೇಗೌಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿತ್ತು. ಸುದೀಪ್ ಸರ್ ಅವರು ಅವಕಾಶ ಕೊಟ್ಟಾಗ ಅದು ಫುಲ್ ಮಾಸ್ ಡೈಲಾಗ್ಸ್ ಇತ್ತು. ಅದರಲ್ಲಿ ಏನಂದರೆ ತುಂಬ ದೊಡ್ಡ ಸಕ್ಸಸ್ ಸಿಕ್ತು. ನೋಟಿಸ್ ಮಾಡಿದ್ರು, ನನ್ನಲ್ಲ, ನನ್ನ ಸಂಭಾಷಣೆನ ನೋಟಿಸ್ ಮಾಡಿದಾಗ ಏನಾಯಿತು, ಎಲ್ಲರೂ ಮಿಕ್ಕಿದ ನಿರ್ಮಾಪಕರು, ಮಿಕ್ಕಿದ ನಟರು ಕರೆದಾಗೆಲ್ಲ ನನಗೆ ಆ ಥರ ಮಾಸ್ ರೈಟಿಂಗ ಕೇಳ್ತಿದ್ರು. ನಾವು ಅದನ್ನೇ ಬರಿತಾ ಬಂದ್ವಿ. ಅಂದರೆ ಒಳಗಡೆ ಒಂದು ಯಾವಾಗಲೂ ಇತ್ತು, ಬೇರೆನೋ ಬರಿಬೇಕು, ಬೇರೆನೋ ಆಗಬೇಕು ಅಂತ. ಅದು ಈಗ ಇಷ್ಟು ವರ್ಷ ಆದಮೇಲೆ ಇಲ್ಲೇ ಆಗಿದೆ. ಅದು ನಮ್ಮ ಪ್ರೊಡಕ್ಷನಲ್ಲೇ ನಿಮ್ಮೆಲ್ಲರ ಮುಖಾಂತರ ಆಗಿದೆ ಅಷ್ಟೆ. ಟ್ರೇಲರು ರಿಲೀಸ್ ಮಾಡಿದ್ದೀವಿ, ನೋಡಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಟ್ರೇಲರ್ನ ನಮ್ಮ ಸ್ಯಾಂಡಲ್ವುಲ್ ಸಲಗ ವಿಜಯ್ ಸರು ಮತ್ತು ಡಾಲಿ ಧನಂಜಯ ಅವರು ನಿಮ್ಮಲ್ಲಿ ಪ್ರೀತಿಯಿಂದ ಬಂದು ರಿಲೀಸ್ ಮಾಡಿಕೊಟ್ರು. ಅವರೇನಂದರು? ಇಲ್ಲ, ಅವರು ಆ್ಯಕ್ಚುಲಿ ತುಂಬ ಇಂಪ್ರೆಸ್ ಆದರು. ಆಮೇಲೆ ವೆರಿ, ನನಗೆ ತುಂಬ ಕೃತಜ್ಞತೆ ಇದೆ ಅವ್ರ ಮೇಲೆ. ಆಮೇಲೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಅವ್ರು ಕರೆದ ತಕ್ಷಣ ಅವ್ರ ಬ್ಯುಸಿ ಸ್ಕೆಡ್ಯೂಲು, ಅವತ್ತೇ ಅವ್ರ ಸಿನಿಮಾದು ಮುಹೂರ್ತ ಇತ್ತು, ಯಾರು ನಮ್ಮ ದುನಿಯಾ ವಿಜಯ್ ಅವ್ರದ್ದು, ಮತ್ತು ಡಾಲಿ ಧನಂಜಯ ಅವ್ರ ಸಿನಿಮಾದು ಶೂಟಿಂಗ್ ಇತ್ತು ನೈಟು, ದೊಡ್ಡ ಸೆಟಪ್ಪು ಅದೆಲ್ಲ ಇದ್ರೂ ಅವ್ರು ಬಂದು ನನ್ನ ಸಿನಿಮಾ ಟ್ರೇಲರ್ ರಿಲೀಸ್ ಮಾಡಿ ಅವ್ರು ತುಂಬ ಇಂಪ್ರೆಸ್ ಆದರು. ಏನೋ ಅಲ್ಲಿ ಬಂದಿದ್ದೀವಿ ಫಂಕ್ಷನ್ಗೆ ಅನ್ನೋ ಒಂದು ಕಾರಣಕ್ಕಲ್ಲ, ಆ ಟ್ರೇಲರ್ ನೋಡಿ ಅವ್ರು ತುಂಬ ಇಂಪ್ರೆಸ್ ಆದರು. ಇದು ಏನೋ ಬೇರೆ ವಿಷಯ ಹೇಳಕ್ಕೊಟ್ಟಿದ್ದೀರ, ಟ್ರೇಲರ್ ಏನೋ ಒಂದು ಕತೆ ಹೇಳ್ತಾ ಇದೆ, ಒಳ್ಳೆ ಕಂಟೆಂಟ್ ಇರೋ ಥರ ಕಾಣ್ತಾ ಇದೆ ಅಂತ. ಅವ್ರು ತುಂಬ ಇಂಪ್ರೆಸ್ ಆಗಿದ್ದಾರೆ, ಜೊತೇಲಿ ಪ್ರಾಮಿಸ್ ಮಾಡಿದ್ದಾರೆ. ಮೊದಲನೇ ದಿನ May 27th ಮಾರ್ನಿಂಗ್ ಶೋಗೆ ನಾವಿಬ್ಬರು ಬಂದು ಸಿನಿಮಾ ನೋಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಹಾಗಾಗಿ ಅವ್ರು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಸೂಪರ್, ಖುಷಿ ಆಯಿತು. ಯಾಕೆಂದರೆ ನಾವು, ನೀವು ಡೈರೆಕ್ಟ್ ಮಾಡಿದ್ದೀರಾ, ನಾನು ಆ್ಯಕ್ಟ್ ಮಾಡಿದ್ದೀನಿ, ನಮ್ಮ ಸಿನಿಮಾ ಬಗ್ಗೆ ನಾವು ಯಾವತ್ತಿಗೂ ಸೂಪರ್ ಅಂತಲೇ ಹೇಳೋದು. ಸೊ ಹಿಂಗೆ ನಮ್ಮ ಸಿನಿಮಾದಲ್ಲಿ ಮಾಡದೇ ಇರೋರು ಹೇಳಿದಾಗ ಅದು ಒರಿಜಿನಲ್ ರಿಪೋರ್ಟು ಅಂತ ಇರುತ್ತೆ. ಖಂಡಿತ ಖಂಡಿತ. ಏನಕ್ಕೆ ಅಂದರೆ ಎಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ, ಆಮೇಲೆ ಸೀನಿಯರ್ಗಳು ಆಗಿರೋದ್ರಿಂದ ಅವರೇನು ನಿಮ್ಮನ್ನೇನು ಹೊಗಳಬೇಕು ಅಂತೇನು ಇರೋಲ್ಲ. ಇರೋದನ್ನಿಲ್ಲ, ಇಲ್ಲೇನೋ ಚೆನ್ನಾಗಿಲ್ಲ, ಚೆನ್ನಾಗಿ ಇದೆ ಅಂತ ನೇರವಾಗಿ ಇರೋದನ್ನೇ ಹೇಳ್ತಾರೆ. ಹಂಗಾಗಿ ಅವ್ರ ಬಗ್ಗೆ ಕೇಳಿದೆ. ಮತ್ತು ಬೇರೆ ಯಾರಿಗಾದರೂ ತೋರಿಸಿದ್ರ? ನಾನು ಸುಮಾರು ನನ್ನ ಚಿತ್ರರಂಗದ ನನ್ನ ಸ್ನೇಹಿತರು, ಬಳಗಗಳು, ಕೆಲಸ ಮಾಡಿರೋಂಥ ನಿರ್ಮಾಪಕಗಳು, ನಟರು ಎಲ್ರಿಗೂ ಕಳಿಸಿದ್ದೀನಿ. ಅದರಲ್ಲಿ ನಾನು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಕಳಿಸಿದ್ದೆ. ಅವರು ಕಳಿಸ್ದಾಗ್ಲ ಅಂದರೆ ಅವ್ರು ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ದಾರೆ. ಈಗ KGF ರಿಲೀಸು ಪ್ಲಸ್ ಅವರು ನೋಡ್ತಿದ್ದಾರೆ ಡೇ ಆ್ಯಂಡ್ ನೈಟ್, 24 hours ಎಲ್ಲಿದ್ದೀವಿ, ಯಾವ ಭಾಷೆ ಮಾತಾಡ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ, ಅಷ್ಟು ಸುತ್ತಾ ಇದ್ದಾರೆ. ಅವ್ರಿಗೆ ಆ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯದಲ್ಲೇ ನಾನು ಅವ್ರಿಗೆ ಕಳಿಸ್ಕೊಟ್ಟೆ. ಯಾಕಂದ್ರೆ ಫೋನ್ ಮಾಡೋಕೆ ಹೋಗಿಲ್ಲ, ಯಾಕಂದರೆ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಕಳಿಸ್ಕೊಟ್ಟೆ, ಅದು ನೋಡಿದ ತಕ್ಷಣ ತುಂಬ ಖುಷಿಯಾಗಿ ಕಳಿಸ್ರೆ, ಸೂಪರ್ ಬಂದಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಏನೋ ಒಳ್ಳೆ ವಿಷಯ ಇದೆ ಅಂತ ಅನಿಸುತ್ತೆ. ಮೋರ್ ಓವರ್ ಅವರು ಈ ಟ್ರೇಲರ್ ನೋಡಿ ಸಪೋರ್ಟ್ ಮಾಡೋದು ಒಂದೇ ಅಲ್ಲ, ಯಾಕಂದರೆ ಕತೆ ನಾನು ಮಾಡಿದಾಗಲೇ ಡಾಕ್ಟರ್ ಸೂರಿ ಅವ್ರಿಗೂ ಹೇಳಿದ್ದೆ, ಆಮೇಲೆ ಯಶ್ ಅವ್ರಿಗೂ ಹೇಳಿದ್ದೆ. ಯಾಕಂದ್ರೆ ನಾವು ಏನೇ ಸಿನಿಮಾ ಮಾಡಿದ್ರು ನಾನು ಅವ್ರ ಹತ್ರ ಡಿಸ್ಕಷನ್ ಮಾಡ್ತೀನಿ, ಅವ್ರ ತಲೆಯಲ್ಲಿ ಏನಾರು ಬಂದರೂ ಹೇಳ್ತಾ ಇರ್ತಾರೆ. ಆಮೇಲೆ ಅವರು ವೆರಿ ಗುಡ್, ಅವರು ಬರೀ ನಟ ಮಾತ್ರ ಅಲ್ಲ ಯಶ್ ಅವರು, ನಾನು ನೋಡಿರೋಂಗೆ ಅವರೊಳಗೆ ಒಬ್ಬ ಒಳ್ಳೆ ನಿರ್ದೇಶಕ ಕೂಡ ಇದ್ದಾರೆ ಒಳಗಡೆ. ಯಾಕೆಂದರೆ ಅವ್ರ ಸಿನಿಮಾ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡಲ್ಲಿ ವರ್ಕ್ ಮಾಡಿದ್ದೀನಿ ಆ್ಯಸ್ ಎ ಡೈಲಾಗ್ ರೈಟರ್ ಆಗಿ. ಅಲ್ಲಿ ಸ್ಕ್ರೀನ್ ಪ್ಲೇ ಡಿಸ್ಕಷನ್ ಮಾಡ್ಬೇಕಾದ್ರೆ ನಾನು ನೋಡ್ತಿದ್ದೆ. ಅವರು ಯಾವಾಗ್ಲೂ ಡೈರೆಕ್ಷನ್ ಅಂದರೆ ಅವ್ರ ಸ್ಕ್ರೀನ್ ಪ್ಲೇ ನೋಡೋದು ತುಂಬ ಚೆನ್ನಾಗಿದೆ ಅವ್ರಿಗೆ. ಯಾಕಂದರೆ ನಿಮಗೂ ಚೆನ್ನಾಗಿ ಗೊತ್ತಿರ್ತೆ, ಯಾಕಂದ್ರೆ ನೀವು ಯಾವಾಗಿಂದ ಅವ್ರ ಜೊತೆ ಕೆಲಸ ಮಾಡ್ಕೊಂಬಂದಿದ್ದೀರ. ನಾನು ತುಂಬ ವರ್ಷಗಳಿಂದ ಅವ್ರ ಜೊತೆ ಫ್ರೆಂಡಾಗಿ ಒಬ್ಬ ತಂತ್ರಜ್ಞನ ಕೆಲಸ ಮಾಡಿದ್ದೀನಲ್ಲ, ಅವರಿಂದ ಎಷ್ಟೋ ಕಲ್ತಿದ್ದೀನಿ ನಾನು. ನಾನು ಎಷ್ಟೋ ಸಲ ಅವ್ರು ನೋಡ್ತಾ ಇರ್ತೀನಿ, ಯಾಕಂದ್ರೆ ಪಾಯಿಂಟ್ ಕೀ ಎಲಿಮೆಂಟ್ ಅಂತ ಹಿಡಿತಾ ಇರ್ತಾರೆ ಟಕ್ ಟಕ್, ಇದಂಗಲ್ಲ ನೀವು ಹಿಂಗಿರ್ಬೇಕು ಅಂತ. ಅವ್ರ ಸ್ಪೀಡು, ಅವ್ರ ಕ್ಲಾರಿಟಿ, ಮೋಸ್ಟ್ಲಿ ಆ ಕ್ಲಾರಿಟಿನೇ ಇವತ್ತು ಅವ್ರನ್ನ ಇಷ್ಟು ಎತ್ತರಕ್ಕೆ ಕರ್ಕೊಂಡೋಗಿ ನಿಲ್ಲಿಸಿದೆ. ಅವ್ರ ಜೊತೆ
ತುಂಬ ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾನು ಯಾವಾಗಲೂ ಹಿಂಗೆ ನೋಡ್ತಾ ಇರ್ತೀನಿ, ಒಂದು ಸ್ಕ್ರೀನ್ ಪ್ಲೇ ಡಿಸ್ಕಷನ್ ಅಂತ ಕೂತ್ರಂತೂ ಅಲ್ಲಿ ನಾವು ಎಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ಕೂತಿರ್ತೀವಿ. ಆದರೆ ಅವರು ಅವ್ರನ್ನ ನಮ್ಮನ್ನೆಲ್ಲ ಓವರ್ಟೇಕ್ ಮಾಡ್ತಿರ್ತಾರೆ, ಇದು ಕೀ ಎಲಿಮೆಂಟು, ಇದು ಮಿಸ್ ಆಗಿದೆ, ಇಲ್ಲಿ ಇದು ಬರಬಾರ್ದು, ತುಂಬ ವರ್ಕ್ ಮಾಡ್ತಾರೆ. ಆಮೇಲೆ ಅವರು ಹೀರೋ ಆಗಿದ್ರು ಕೂಡ ಇಲ್ಲ ಈ ಪಾತ್ರ ಚೆನ್ನಾಗಿದೆ, ಇದನ್ನು ಡೆವಲಪ್ ಮಾಡಿ ಈ ಥರ ಅದನ್ನು ನೋಡ್ಬೇಕಾದ್ರೆ ನಮ್ಗೆ ಅನ್ಸೋದು ಇದೇನಪ್ಪ, ಒಬ್ಬ ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ಇವರು ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಅಂದರೆ ಒಬ್ಬ ಡೈರೆಕ್ಟರ್ ಥರ. ಇನ್ನು ನಾವು ನಮ್ಮ ಪ್ರೊಫೆಷನ್ನೇ ಡೈರೆಕ್ಷನ್, ನಾವೆಷ್ಟು ಕೆಲಸ ಮಾಡಬೇಕು ಅಂತ ಎಷ್ಟೋ ಸಲ ಅನ್ಸೋದು. ಆ್ಯಕ್ಚುಲಿ ಅವ್ರು ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್. ಯಶ್ ಅವರು ಸುಮ್ಮನೆ ಬಾಯಿ ಮಾತು ಹೇಳೋದಂತಲ್ಲ, ಅದು ನಮಗೆ ಗೊತ್ತು, ಅವ್ರಿಗೂ ಗೊತ್ತು. ಯಾಕಂದರೆ ಅವ್ರ ಬಗ್ಗೆ ನನಗೆ ಭಾಳ ಪ್ರೀತಿ ಇದೆ, ಭಾಳ ನಂಬಿಕೆ ಇದೆ. ಆ ನಂಬಿಕೆ ಇವತ್ತು ಜಗದಾಗಲ್ಲ ಇದೆ, ಇಡೀ ಇಂಡಿಯಾದಕ್ಕೆ ಬಂದುಬಿಟ್ಟಿದೆ. ಯಾಕಂದರೆ ಯಾರಪ್ಪ ಇದು ವ್ಯಕ್ತಿ ಅಂತ ಎಲ್ಲರೂ ನೋಡ್ತಿದ್ದಾರೆ. ಅವ್ರು ಅಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಬೆಳೆದಿದ್ದಾರೆ, ಅದಕ್ಕೆ ಬೆಳೆಯೋದಕ್ಕೆ ಕಾರಣ ಅವ್ರಿಗಿರೋ ಕ್ಲಾರಿಟಿ, ಅವ್ರಿಗಿರೋ ವಿಷನ್ನು, ಅವರಲ್ಲಿರೋ ಶ್ರಮ, ಡೆಡಿಕೇಷನ್ನು. ಸೊ ಈ ಸಿನಿಮಾಗೂ ಅಷ್ಟೇ, ಈ ಸಿನಿಮಾ ಅವ್ರಿಗೆ ಕತೆ ಹೇಳ್ದಾಗ ಅಷ್ಟೇ, ಅನಿಲ್ ನೀವು ತಲೆನೇ ಕೆಡಿಸ್ಕೋಬೇಡಿ, ಮಾಡಿ ಇಂಥ ಈ ಥರದ ಕತೆಗಳು ಸಿನಿಮಾ ಆಗಬೇಕು, ಬೇರೆ ಏನೋ ಪ್ರಯತ್ನಗಳಾಗಬೇಕು, ಪ್ರಯೋಗಗಳಾಗಬೇಕು, ಬಟ್ ರಿಸ್ಕ್ ಇದೆ ಎಲ್ಲ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಮಾಡಿ ನಾವು ಇದೀವಿ ತಲೆ ಕಟ್ಸ್ಕೊಂಡು ನಾವೆಲ್ಲ ಇದ್ದಮೇಲೆ ನೀವು ಯಾಕೆ ತಿಳ್ಕೊಂಡು. ಆಮೇಲೆ ಅವ್ರು ಹೇಳೋ ಅವಶ್ಯಕತೆನೇ ಇಲ್ಲ ನನಗೆ, ಯಾಕಂದರೆ ಅವರು ಮೊದಲಿಂದನೂ ನನಗಿದ್ದಾರೆ ತುಂಬ ವಿಷಯಗಳಿಗೆ, ನಮ್ಮದು ಪರ್ಸ್ನಲ್ ಇರ್ಬೋದು ಪ್ರೊಫೆಷ್ನಲ್ ಇರ್ಬೋದು ತುಂಬ ವಿಷಯಗಳಿಗೆ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ಅವ್ರು ಇವತ್ತು ಎಷ್ಟೆತ್ರ ಬೆಳೆದ್ರು ನಮ್ಗೆ ಖುಷಿ, ಅದು ಯಾರೇ ಮಾಡಿದ್ರು ಖುಷಿ, ಅದು ನಮ್ಮ ಒಬ್ಬ ಸ್ನೇಹಿತ ನಮ್ಮ ಗೆಳೆಯ ಮಾಡಿರೋದು ನಮಗಿನ್ನೂ ತುಂಬ 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 ಪ್ರೌಡ್ ಫೀಲ್. ನೀವು ನಿಮಗಿನ್ನೂ ಚೆನ್ನಾಗಿ ಗೊತ್ತಲ್ಲ ಅವ್ರ ಬಗ್ಗೆ ನನಗಿನ್ನ, ನೀವು ಈ ಕತೆ ಈ ಸಿನಿಮಾದು ನಿಮ್ಮದು ಅವ್ರು ಏನಂದ್ರು ಅದು ಅಲ್ಲ, ಕತೆ ಕೇಳಿದಾಗ ಅವರು ತುಂಬ ಫೀಲ್ ಮಾಡಿದ್ರು, ತುಂಬ ಒಳ್ಳೆ ಬರವಣಿಗೆ ಇದೆ, ತುಂಬ ಚೆನ್ನಾಗಿದೆ, ಇದು ಖಂಡಿತ ಒಳ್ಳೆ ಸಿನಿಮಾ ಆಗೇ ಆಗುತ್ತೆ. ಆಮೇಲೆ ಈವನ್ ಅವ್ರದ್ದು ಶೂಟಿಂಗ್ ಇದ್ದ KGF ಶೂಟಿಂಗ್ ನಡೀತಿತ್ತು, ನಾನು ಕಾಣೆಯೋದ್ರ ಬಗ್ಗೆ ಪ್ರಕಟಣೆ ಮಾಡ್ಬೇಕಾರೆ ಅವಾಗಲೂ ಕೂಡ ಅವರು ಶೂಟಿಂಗ್ ನಡೀತಿದೆ ಅಂತ ಪಾಪ ಅವರ ಅಸಿಸ್ಟೆಂಟ್ಸ್ ನಮಗೂ ಪರಿಚಯ, ಇಲ್ಲಿ ಹನ್ಲೆಂಡ್ ಸಿನಿಮಾ ನಡೀತಿದೆ ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ಫೋನ್ ಮಾಡಿ ಮಾತಾಡೋಣ, ನಾನು ಹೋಗಿ ಅವ್ರ ಜೊತೆ ಕೂತ್ಕೊಂಡು KGF ಟೀಮಲ್ಲಿ ಊಟ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಅವರೇ ಬಂದಿದ್ದರು ಶೂಟಿಂಗ್ ಸ್ಪಾಟ್, ಶೂಟಿಂಗ್ ಸ್ಪಾಟಿಗೆ ಬಂದು ನಮ್ಮ ಎಲ್ಲರ ಜೊತೆನೂ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು, ಹೆಂಗೆ ಬರ್ತಿದೆ ಹೆಂಗೆ ಬರ್ತಿದೆ. ಆಮೇಲೆ ಎಲ್ರಿಗೂ ಹೇಳಿದ್ರು ಇಡೀ ತಂಡಕ್ಕೆ, ಇಲ್ಲ ನಾನು ಆಲ್ರೆಡಿ ಕತೆ ಕೇಳಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, 100% ಒಳ್ಳೆಯದಾಗುತ್ತೆ, ಯಾಕಂದರೆ ಒಳ್ಳೆ ಸಿನಿಮಾ ಜನ ನೋಡೇ ನೋಡ್ತಾರೆ ಅನ್ನೋದು. ಸೊ ನೋಡೋಣ, ಅವ್ರ ವಿಷಸ್ಸು ನನಗೆ ಬೇಕು, ಅವ್ರ ವಿಷಸ್ ಅವ್ರ ಸಪೋರ್ಟ್ 100% ನನಗೆ ಬೇಕು. ಅವ್ರು ಮಾಡ್ತಿದ್ದಾರೆ, ಮಾಡಿದ್ದಾರೆ ಕೂಡ, ಮುಂದೇನೂ ಮಾಡ್ತಾರೆ. ಸಿನಿಮಾಗಳು ಒಳ್ಳೆ ಪ್ರಯತ್ನಗಳು ಇಲ್ಲೂ ನೋಡ್ತಿದ್ರಲ್ಲ, ಜನ ಬಂದು ಪ್ರೋತ್ಸಾಹ ಕೊಡ್ತಾನೆ ಇದ್ದಾರೆ ಖಂಡಿತವಾಗ್ಲೂ. ಯಾವತ್ತೂ ಸಿನಿ ಪ್ರೇಮಿಗಳಂತಿದ್ದಾರೆ ಅವರಂತೂ ಕೈ ಬಿಟ್ಟಿಲ್ಲ, ನೋಡ್ತಾನೆ ಇದ್ದಾರೆ. ಬಟ್ ಚೆನ್ನಾಗಿರೋ ಸಿನಿಮಾ ಕೊಟ್ಟರೆ 100% ನೋಡ್ತಾರೆ. ಹೌದು, 100% ನೋಡ್ತಾರೆ, ನೋಡಲಿ. May 27 ನಮ್ಮ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಬಿಡುಗಡೆ ಆಗ್ತಿದೆ, ದಯವಿಟ್ಟು ನೋಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಇರಲಿ. ನಮಸ್ಕಾರ. ನಮಸ್ತೆ.